ನಮ್ಮ ಕಲಿತಗಳನ್ನ ಅವ್ರಿಗೆ ಮಾರ್ಕೊಳ್ಳೋಂಥದ್ದು, ಸ್ವಸ್ಥಾದಲ್ಲೇ ಪಿ ಎಸ್ ಯುಗಳನ್ನ ಮಾರ್ಕೊಳ್ಳೋಂಥದ್ದು ಎಲ್ಲ ನೋಡಿದ್ದು ನಾವು. ಅದರಲ್ಲೂ ರೈಲ್ವೆ ಮಾರಿದ್ರು ನಿಮಗೆ ಗೊತ್ತದ, ಜೊತೆಗೆ ಈ ಒಂದು ನಮ್ಮ ಬಂದರುಗಳನ್ನ ಮಾರಿದ್ದು ಗೊತ್ತದ, ಎಷ್ಟು ಎಲ್ಲರೂ ಖಾಸಗಿಗಳು. ಅದರಲ್ಲೂ ಈ ಒಂದೂ ಸಹ ಪಿ ಎಸ್ ಯು ನಿರ್ಮಾಣ ಮಾಡಿದ ಮೋದಿ ಅವರು ಇದ್ದ ಎಲ್ಲ ಪಿ ಎಸ್ ಯುಗಳನ್ನ ದುಡ್ಡಿಗೆ ಅಂತಂಗೆ ಮಾರ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಈ ಎಲ್ಲ ಕಾರಣಗಳಿಂದಾಗಿ ಮೋದಿಯವರು ಈ ಒಂದು ರಾಜಕೀಯ ಸಂದರ್ಭದಲ್ಲಿ ಏಕಾಂಗಿ ಆಗ್ತಾ ನಡೆದಿದ್ದಾರೆ, ಜನ ಅವ್ರ ಮೇಲೆ ನಂಬಿಕೆನ ಕಳೆದುಕೊಂಡಿದ್ದಾರೆ ಅಂತೇಳಿ. ಈಗ ಮುಂಬರುವುದು ಏನಪ್ಪ ಅಂದ್ರೆ ಕೇವಲ ಈ ದೇಶಕ್ಕೆ ಒಂದು ಆಸೆ ಆಗಿ ಕಾಣ್ತಾ ಇರೋರು ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವರು ಅಂತ. ಕಾಂಗ್ರೆಸ್ ಅಂತಲ್ಲ, ರಾಹುಲ್ ಗಾಂಧಿ ಅವರು. ಯಾಕಂದರೆ ಕಾಂಗ್ರೆಸ್ಸಿಗೆ ತನ್ನದೇ ಅಂತ ಕೆಟ್ಟ ಮತ್ತು ಒಳ್ಳೆ ಎರಡೂ ಇತಿಹಾಸ ಅದ. ಅದರಲ್ಲೂ ಕೆಟ್ಟ ಇತಿಹಾಸನ ಭಾಳ ಅದ. ಯಾಕಂದರೆ ಪ್ಯಾರಾಸೈಟ್ಗಳನ್ನು ಇಲ್ಲಿಯ ಭ್ರಷ್ಟಾಚಾರವನ್ನು ಇಲ್ಲಿ ಅನೇಕ ತಪ್ಪುಗಳನ್ನು ಹುಟ್ಟಾಕುವಲ್ಲೇ ಕಾಂಗ್ರೆಸ್ ಕಾರಣ ಆಗಿದೆ. ಇಲ್ಲ ಅಡ್ಡಿ ಇಲ್ಲ, ನೀರಾವರಿಗಳನ್ನು ಮಾಡಿದರು, ಯೋಜನೆಗಳನ್ನು ಹಾಕಿದರು, ಡ್ಯಾಮ್ಗಳನ್ನು ಕಟ್ಟಿಸಿದರು, ಪೇಸ್ಗಳು ನಿರ್ಮಾಣ ಮಾಡಿ, ಇಂಥವೆಲ್ಲ ಒಳ್ಳೆ ಕೆಲಸಗಳು ಆಗಿದಾವೆ ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಈ ಭ್ರಷ್ಟಾಚಾರ ಅನ್ನೋದು ದೊಡ್ಡ ಒಂದು ಪಿಳೆಯನ್ನು ಈ ದೇಶಕ್ಕೆ ಅಂಟಿಸಿದಂಥ ಶಾಪ ಏನಪ್ಪ ಅಂದರೆ ಕಾಂಗ್ರೆಸ್ಸಿಗೆ ಅದಂತೆ. ಹೀಗಾಗಿ ಆ ಕಾಂಗ್ರೆಸ್ ಅಂತ ಇವತ್ತು ಪರಿವರ್ತನೆಗೊಂಡಂಥ ರಾಹುಲ್ ಗಾಂಧೀಜಿಯವರ ಕಾಂಗ್ರೆಸ್ ಏನದಪ್ಪ ಅಂತಂದ್ರೆ ಮೋದಿಜಿಯವರ ತಪ್ಪುಗಳಿಗೆಲ್ಲ ಉತ್ತರ ಹುಡುಕುವಂಥ ಎಲ್ಲ ಸಾಧ್ಯತೆಗಳು ಅವರಲ್ಲಿ ಇರುವುದು ಎದ್ದು ಕಾಣುವುದರಿಂದ ಇವತ್ತು ಎಲ್ಲಿ ಹೋದಲ್ಲೆಲ್ಲ ಮೋದಿ ಅನ್ನೋ ಹೆಸರಿನ ಬದಲಾಗಿ ರಾಹುಲ್ 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 ಅನ್ನೋ ಶಬ್ದ ಅಥವಾ ಭಾಷೆ ಅಥವಾ ಒಂದು ಅವರ ಹೆಸರು ನಿಧಾನಕ್ಕೆ ಜನರ ಮಧ್ಯದಲ್ಲಿ ಸೇರ್ತಾ ಇದೆ. ಯಾಕಂದರೆ ಅವ್ರು ಉದ್ಯೋಗ ಕೊಡ್ತಾರಪ್ಪ, ನಮಗೆ 30 ಲಕ್ಷ ಕೊಡ್ತಾನೆ ಇದ್ದರು ತಪ್ಪು ಮಾಡಿದ್ರು. ಅದೇ ಲೆಕ್ಕ ಆ ಒಂದು ಲೆಕ್ಕದಿಂದ ಉತ್ತರ ಪ್ರದೇಶದ ಜನ, ಅದರಲ್ಲೂ ಉತ್ತರ ಪ್ರದೇಶ ಆಗಿರ್ಬೋದು, ಹರಿಯಾಣ ಜನ ಆಗಿರ್ಬೋದು, ಹರಿಯಾಣ ಜನ ಆಗಿರ್ಬೋದು, ಪಂಜಾಬ್ ಜನ ಆಗಿರ್ಬೋದು, ಕಾಂಗ್ರೆಸ್ಗೆ ಒಂದು ಬೆಂಬಲವನ್ನು ಸೂಚಿಸಿದರು ಉತ್ತರ ಭಾರತದ ಭಾಷಾ ರಾಜ್ಯಗಳಲ್ಲೇ. ಅದರಲ್ಲಿ ವಿಶೇಷವಾಗಿ ಒಲಿಯಲಾರದ ಒಂದು ರಾಜ್ಯ ಯಾವುದಪ್ಪ ಅಂತಂದ್ರೆ ಮಧ್ಯಪ್ರದೇಶ. ರಾಜಸ್ಥಾನದಲ್ಲೂ ಸಹಿತ ಕಾಂಗ್ರೆಸ್ಸಿನ ಒಂದು ಹವಾ ಮೆಂಟೇನ್ ಆಗಿದ್ದು ನಾವು ನೋಡಿದ್ವಿ. ಎಲ್ಲ ನೆಲೆಯಲ್ಲಿ ರಾಹುಲ್ ಇವತ್ತು ಏನಪ್ಪ ಅಂತಂದ್ರೆ ಈ ಒಂದು ಮೋದಿ ಅವರಿಗೆ ಉತ್ತರ ಆಗಿ ನಿಲ್ತಾ ಇದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಮೋದಿಯವರ ಒಂದು ನಾಯಕತ್ವ ಮೊದಲಿನ ಒಂದು ಹೊಳಪಿನ ನಾಯಕತ್ವ ಉಳಿದಿಲ್ಲ, ಅಲ್ಲಿ ಶೈನಿಂಗ್ ಇಲ್ಲ, ಅಲ್ಲಿ ಕೇವಲ ಏನಪ್ಪ ಅಂತಂದ್ರೆ ಕೇವಲ ಹೊಳಪಿಲ್ಲದ ಒಂದು ವ್ಯಕ್ತಿತ್ವ ಆಗ್ತಾ ಇದೆ, ಮತ್ತು ನಿಧಾನಕ್ಕೆ ಆ ವ್ಯಕ್ತಿತ್ವ ಮುಚ್ಚಿಕೊಳ್ತಾ ಇದೆ ಅಂತ. ಅದಕ್ಕೆ ಈ ಒಂದು ಆರ್ಥಿಕ ಒಂದು ಸಲಹೆಗಾರ ತೆಗೆದುಕೊಂಡು ನೀತಿ ಆಯೋಗದ ಜನರನ್ನು ಕರೆಸ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದು ಈ ಒಂದು 2 ತಿಂಗಳಲ್ಲಿ ಅದು ಮುಂಬರುವ 23 ತಾರೀಕಿಗೆ ಅವ್ರು ಬಜೆಟ್ ಮಂಡನೆ ಮಾಡೋದು ನೋಡಿ ಗೊತ್ತಾಗ್ತದೆ. ಆದರೆ ಈಗಿರುವ ಪರಿಸ್ಥಿತಿಯನ್ನು ನೋಡಿದರೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಕಾರ್ಪೊರೇಟ್ ವಲಯದಿಂದ ಹೊರಗೆ ಬಂದ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಬಜೆಟ್ನ ಕೊಡ್ತಾರೋ ಅನ್ನೋಂಥ ನಂಬಿಕೆ ಸ್ವತಃ ಬಿಜೆಪಿಗರಲ್ಲೂ ಇಲ್ಲ ಅನ್ನೋದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಏನಾದರೂ ಆಗಿರಿ, ಈಗ ಆದಂಥ ನಡೆದಿರುವಂಥ ಈ ಒಂದು ಏನಪ್ಪ ಅಂತಂದ್ರೆ ಆರ್ಥಿಕ ಸಭೆಯಲ್ಲಿ ಒಂದೇನೋ ಒಳ್ಳೇದು ಬರಲಿ ಅನ್ನುವಂಥದ್ದು. ಬಟ್ ಈ ಸಂದರ್ಭದಲ್ಲಿ ಮೋದಿಯವರು ಭಾಳ ಗಂಭೀರವಾಗಿ ಏನೋ ಚಿಂತಾಕ್ರಾಂತರಾಗಿದ್ದನ್ನು ನೋಡಿದಾಗ ಅವ್ರಿಗೆ ಒಳಗೆ ತಳ್ಳಂಗೆ ಸ್ಟಾರ್ಟ್ ಆಗ್ಯದ. ನಾ ಇಲ್ಲಿವರಿಗೆ ಮಾಡಿದಂಥ ಆರ್ಥಿಕ ಒಂದು ಏನು ನಿರ್ಧಾರ ತೆಗೆದುಕೊಂಡಿದ್ರು ತಪ್ಪದವ ಅನ್ನೋಂಥ ಭಾವ ಬಂದಿರಬಹುದು ಅಂತ ಅನ್ನಿಸ್ತದೆ. ಅದೇನೂ ಇರಲಿ, ಈಗ ಈ ಒಂದು 3 ರಾಜ್ಯಗಳಲ್ಲೇ ನಮ್ಮ ಮೋದಿಯವ್ರ ಮುಖ ಬೇಡಪ್ಪ ಅನ್ನುವಂಥ ಅಲ್ಲಿಯೇ ನಾಯಕರು ಅಲ್ಲಿಯೇ ಬಿ ಜೆ ಪಿ ನಾಯಕರು ಹೇಳೋದನ್ನು ನೋಡಿದಾಗ ಮೋಸ್ಟ್ಲಿ ನಮ್ಮ ಮೋದಿ ಎರ ಮುಗಿಲಿಗೆ ಬರ್ತಾ ಇದೆ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಇವತ್ತು ರಾಹುಲ್ರ ಮುಖ ದಿನದ ದಿನಕ್ಕೆ ಎತ್ತರಕ್ಕೆ ಹೋಗ್ತಾ ಇದ್ದಾರೆ, ಜನಮಾನಸದಲ್ಲಿ ಹೋಗ್ತಾ ಇದ್ದಾರೆ. ಮೋದಿಯವರು ನಿಧಾನಕ್ಕೆ ಮರಿ ಆಗ್ತಾ ಇದ್ದಾರೆ, ಮುಂದಿನ ದಿನದಲ್ಲಿ ಇನ್ನೂ ಮರಿ ಆಗ್ಬೋದಾ? ಇವರು ಇವ್ರು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಮೇಲೆ ಮುಂದಿನ ದಿನ ನಿಂತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಥವಾ ನಾವು ಅಥವಾ ನಮ್ಮಂಥ ವಿಚಾರಧಾರೆ ಜನ ಹೇಳ್ಬೋದು. ಆದರೂ ಮೋದಿಯವ್ರಿಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಜನ ಹೆಂಗೂ ಇರಲಿ, NDA ಮೂಲಕ ಸರ್ಕಾರ ಇದ್ದರೂ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಿ, ನಮ್ಗೆ ಉದ್ಯೋಗ ಕೊಡಲಿ, ಬೆಲೆ ಕಡಿಮೆ ಮಾಡಲಿ ಅಂತ ಇವೆರಡೂ ಮಾಡಲಿಕ್ಕೆ ಸಾಧ್ಯನಾ? ಮೋದಿಯವರೇ ಮಾಡಿದರೆ ಮತ್ತು ನೀವ್ರಿಗೆ ಏನಾಗ್ಬೋದೇನೋ. ಈಗಂತೂ ಪ್ಯಾರಡೈಸ್ ಲಾಸ್ಟ್ ಆಗ್ಯದ. ಮೋಸ್ಟ್ಲಿ ನೀವು ಒಳ್ಳೆ ನಿರ್ಧಾರ ತೆಗೆದುಕೊಂಡ, ಯಾಕಂದರೆ ಈಗಾಗಲೇ 1 ತಿಂಗಳಾದರು, ಈ 1 ತಿಂಗಳಾಡಿದ್ದೆಲ್ಲ ಅಂತ ಹೇಳ್ಕೊಳ್ಳೋಂಥ ಯಾವುದು ಡೆವಲಪ್ಮೆಂಟ್ ಕಂಡಿಲ್ಲ, ಮತ್ತು ಭಯೋತ್ಪಾದಕರ ಒಂದು ದಾಳಿ ನಿಂತಿಲ್ಲ, ಮತ್ತಿನ್ನೂ ಇದು ಹೀಗೆ ಪಟ್ಟಿ ಮಾಡಿದ ಭಾಳ ಉದ್ದ ಆಗ್ತದೆ. ತ್ರಿನೇತ್ರಿ ನಮ್ಮ ಮೇಡಮ್ ಅವರು ಅದು ನಿಮಗೆ ಕಾಂಗ್ರೆಸ್ಸಿಗೆ ಈಗ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅದು ನಿಮಗೆ ಗೊತ್ತದ. ಅವುಗಳನ್ನ ತರೋದು ನೋಡಿದಾಗ ನೀವು ತಿದ್ದುಕೊಳ್ಳೋದು ಪ್ರಯತ್ನ ಮಾಡಬಹುದು ಅನ್ನೋದು ಆಶ್ರಯ. ಹೇಗೆ ಸರ್ಕಾರ ಬಂದದ ಇನ್ನು ಮುಂದಿನ ದಿನದಲ್ಲಿ ಇದು ಉಳಿತದೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇಲ್ಲ. ಒಟ್ಟಿನಲ್ಲ ಮೋದಿಯವರ ಈ 3ನೇ ಒಂದು ಏನು ಟೈಮ್ ಅದ, ಅಥವಾ ಒಂದು ಯುಗ ಅದ, ಮೋದಿ ಯುಗದ ಅಂತ್ಯ ಆರಂಭ ಆಗ್ಯದ. ನೋಡೋಣ. ಇದು ಹೇ ಸೀತಾರಾಮ್, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.